ಕೋಪ ಎಂದರೇನು, ಅದು ನಿಮಗೆ ಯಾವಾಗೆಲ್ಲ ಬರುತ್ತದೆ? ಈ ನನ್ನ ಮಾತುಗಳನ್ನು ಕೇಳಿದ ನಂತರ ಎರಡು ನಿಮಿಷ ಬಿಡುವು ಮಾಡಿಕೊಂಡು ಪ್ರಶ್ನೆಗೆ ಉತ್ತರವನ್ನು ನೀವೇ ಯೋಚಿಸಿ ನೋಡಿ. ಹೆತ್ತವರಿಗೆ ಮಕ್ಕಳು ತಮ್ಮ ಮಾತುಗಳನ್ನು ಕೇಳದಿದ್ದರೆ ಕೋಪ ಬರುತ್ತದೆ, ಅಥವಾ ನಾಲ್ಕು ಜನರ ಎದುರಿಗೆ ಯಾರಾದರೂ ನಮ್ಮನ್ನು ಬೈದರೆ ಕೋಪ ಬರುತ್ತದೆ, ನಮ್ಮ ಕುಟುಂಬದವರ ಬಗ್ಗೆ ಯಾರಾದರೂ ಹೀನವಾಗಿ ಮಾತನಾಡಿದರೆ ಕೋಪ ಬರುತ್ತದೆ. ಜೊತೆಗೆ ಕೆಲಸ ಮಾಡುವವರು ಹೇಳುವ ಮಾತನ್ನು ಅರ್ಥ ಮಾಡಿಕೊಳ್ಳದೆ ಬಿಪ್ಪುತನ ಪ್ರದರ್ಶಿಸಿದಾಗ ಕೋಪ ಬರುತ್ತದೆ ಅಲ್ವಾ? ಅಷ್ಟಕ್ಕೂ ನಿಜವಾಗಿ ಕೋಪ ಎಂದರೇನು ಗೊತ್ತಾ? ನಮ್ಮನ್ನು ನಾವೇ ಪ್ರತ್ಯೇಕಿಸಿಕೊಂಡು ಚಿಂತನೆಗೆ ಒಳಗಾಗುವಾಗ ನಮ್ಮಿಂದ ಹೊರಹೊಮ್ಮುವ ಪ್ರತಿಕ್ರಿಯೆ. ನಾವು ಹೀಗೆ ಪ್ರತಿಕ್ರಿಯೆ ಮಾಡುವಾಗ ನಮ್ಮನ್ನು ಆಡಿಸುವುದು, ನಮ್ಮಿಂದ ಹೊರಗಿರುವುದೊಂದು ಶಕ್ತಿ. ಅದು ನಮ್ಮನ್ನು ಅಲುಗಾಡಿಸುವ ಶಕ್ತಿ. ಕೆಲವೊಮ್ಮೆ ನಾವು ನಮ್ಮವರು ಎಂದು ತಿಳಿಯದೆ ಕೋಪದಿಂದ ಪ್ರತಿಕ್ರಿಯೆ ಮಾಡ್ತೀವಿ. ಅದು ಕೋಪದಲ್ಲಿ ಮೂಗುಗಿದುಕೊಂಡಂತೆ ಎಂಬ ಗಾದೆಯ ಹಾಗೆ. ಹೌದು, ನಾವು ನಮ್ಮ ತಾಳ್ಮೆಯನ್ನು ಕಳೆದುಕೊಂಡು ಇನ್ನೊಬ್ಬರ ಮೇಲೆ ಪ್ರತಿಕ್ರಿಯಿಸುತ್ತೇವೆ. ನಾವು ನಮ್ಮ ದೃಷ್ಟಿಯಿಂದ ಯೋಚಿಸುವುದರ ಬದಲು ಒಮ್ಮೆ ನಮ್ಮೆದುರು ಇರುವ ವ್ಯಕ್ತಿಯ ಪರಿಸ್ಥಿತಿಯನ್ನು ನೆನೆಯಬೇಕು. ಕೆಲವೊಮ್ಮೆ ನಮ್ಮ ಕೋಪ ಒಂದು ಜೀವ ಹೋಗಲು ಕಾರಣವಾಗಬಹುದು. ಅಷ್ಟೇ ಯಾಕೆ, ಸ್ವತಃ ನಮಗೆ ನಾವು ಕೋಪದಲ್ಲಿ ಏನಾದರೂ ಮಾಡಿಕೊಳ್ಳಬಹುದು. ಅದೇ ಕೋಪದಲ್ಲಿ ಮೈಕ್ ಪರಚಿಕೊಂಡ ಹಾಗೆ ಅಂತಾರಲ್ಲ ಹಾಗೆ. ಒಂದು ನಿಮಿಷ ತಾಳ್ಮೆಯಿಂದ, ಮನಃಶಾಂತಿಯಿಂದ, ಪ್ರೀತಿ ತೋರುವ ಮೂಲಕ ನಿಮ್ಮ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ. ಎಲ್ಲರನ್ನೂ ಪ್ರೀತಿಯಿಂದ ಕಾಣಿರಿ. ನಿಮಗೆ ತಿಳಿದಿರಬಹುದು, ನಮ್ಮ ಹುಟ್ಟು ಬೇರೆಯವರಿಂದ, ನಮಗೆ ಹೆಸರು ಬೇರೆಯವರಿಂದ, ನಮ್ಮ ಆದಾಯ ಬೇರೆಯವರಿಂದ, ನಮಗೆ ಗೌರವವೂ ಬೇರೆಯವರಿಂದ. ಅಷ್ಟೇ ಏಕೆ, ನಮಗೆ ಮೊದಲ ಸ್ನಾನ ಹಾಗೂ ಕೊನೆಯ ಸ್ನಾನ ಬೇರೆಯವರಿಂದ. ನಾವು ಸತ್ತಾಗ ಕೊಲ್ಲಿ ಇಡುವುದು ಕೂಡ ಬೇರೆಯವರು. ಮತ್ತೇಕೆ ಈ ಹುಣಜಂಬ, ಕೋಪ? ಅದಕ್ಕೆ ಎಲ್ಲವನ್ನು ಪ್ರೀತಿಯಿಂದ ಮತ್ತು ನೆಮ್ಮದಿಯಿಂದ ಕಾಣಬೇಕು. ನಿಮಗೆ ಕೋಪ ಬರುವ ದೃಶ್ಯವಿದ್ದರೆ ಕಣ್ಣು ಮುಚ್ಚಿಕೊಳ್ಳಿ. ನಿಮಗೆ ಕೋಪ ಬರುವ ವಿಷಯವಿದ್ದರೆ ಕಿವಿ ಮುಚ್ಚಿಕೊಳ್ಳಿ. ನಿಮಗೆ ಕೋಪ ಬರುವ ಹಾಗೆ ಟೀಕಿಸಿ ಮಾತನಾಡಿದರೆ ಬಾಯಿ ಮುಚ್ಚಿಕೊಳ್ಳಿ. ಒಟ್ಟಾರೆ ಹೇಳುವುದಾದರೆ ಈ ಅನಗತ್ಯವಾದ ಕೋಪ ತಿನ್ನಿಸಿ ಜೀವನದಲ್ಲಿ ಒತ್ತಡ ಕಡಿಮೆಯಾಗುವಂತೆ ಒಂದು ಉತ್ತಮವಾದ ಶಾಂತಿಯುತ ಜೀವನ ನಮ್ಮದಾಗುತ್ತದೆ. ಈಗಿನ ಕಾಲದಲ್ಲಿ ದುಡ್ಡು ಕೊಟ್ಟು ಏನು ಬೇಕಾದರೂ ಕೊಂಡ್ಕೊಳ್ಬೋದು, ಆದರೆ ತಾಳ್ಮೆ ಮತ್ತು ಶಾಂತಿ ಎಲ್ಲೂ ಸಿಗೋದಿಲ್ಲ ಅಲ್ವಾ? ಪ್ರೀತಿಯ ವೀಕ್ಷಕರೇ, ಪಂಡಿತ್ ಮೀನಾ ಶ್ರೀನಿವಾಸ್ ಅವರೊಂದಿಗೆ ನೇರವಾಗಿ ಮಾತನಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆಯನ್ನು ಸ್ಕ್ರೀನ್ ಮೇಲೆ ಕೊಡಲಾಗಿದೆ. ಶುಭವಾಗಲಿ. ನಮಸ್ಕಾರ.